ಎಲ್ಲ ಜನರ ದುಃಖವನ್ನ ಕಣ್ಣೀರನ್ನ ಒರೆಸುವ ಅತ್ಯಂತ ದಯಾಳು ಗುರುಗಳು. ಅದಕ್ಕೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳು ಅಂತ ತುಂಬ ದಯಾಳುಗಳು ರಾಯರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸರಿಯಾದ ಸಜ್ಜೀವನಾಗಿದ್ರೆ ದೇವರಲ್ಲಿ ಧರ್ಮದಲ್ಲಿ ಅಷ್ಟು ನಂಬಿಕೆಯನ್ನು ಇಟ್ಕೊಳ್ಳದೆ ಇದ್ದ ಜನರಿದ್ದಾರೆ. ವಾಸ್ತವಿಕವಾಗಿ ಸಾತ್ವಿಕರೇ ಆಗಿರ್ತಾರೆ. ಯಾವುದೋ ಕರ್ಮವಶಾತ್ ಅದು ಕೃಷ್ಣನಿಂದ ವಿಮುಖರಾಗಿದ್ದಾರೆ ಅಂತವ್ರು ಇರ್ತಾರೆ. ದೈವಾದ ಅಧರ್ಮ ಶೀರಸ್ಯ ಕೃಷ್ಣ ವಿಮುಖಸ್ಯ ಅಂತ ಹೇಳ್ತಾರೆ. ದೈವವಶಾತ್ ಅಧರ್ಮ ದಾರಿ ಹಿಡಿದು ಭಗವಂತನಿಂದ ದೂರ ಆಗಿದ್ದಾರೆ. ಅವರನ್ನು ಅನುಗ್ರಹ ಮಾಡಲಿಕ್ಕೋಸ್ಕರ ಇವ ಭೂತಾನಿ ಭವ್ಯಸ್ಯ ಜನಾರ್ದನಸ್ಯ ಚರಂತಿ ಭಗವಂತನ ವಿಭೂತಿ ಪಾತ್ರ ಅಂತ ಹೋರಾಡ್ತಾ ಇದ್ದಾರೆ. ಅದು ಭಾಗವತದಲ್ಲಿ ಬಂದಿದೆ. ಅಂತಹ ಒಂದು ಮಹಾತ್ಮರಲ್ಲಿ ರಾಯರೊಬ್ಬರು. ನಮಗೆ ಧರ್ಮದಲ್ಲಿ ದೇವರಲ್ಲಿ ಅಂತಹ ಶ್ರದ್ಧೆ ಇಟ್ಕೊಳ್ಳದೆ ಇದ್ದಾಗ ಸಜ್ಜನರಾಗಿದ್ದಂತಹ ವ್ಯಕ್ತಿಗಳಾಗಿದ್ದರೆ ರಾಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಅವನಿಗೆ ಕಷ್ಟ ಬಂದಾಗ ಸ್ವಲ್ಪ ಅವನು ಮರೆ ಹೊತ್ತಿದ್ರು ಕೂಡ ರಾಯರು ಕಷ್ಟವನ್ನು ಪರಿಹಾರ ಮಾಡ್ತಾರೆ. ಅದು ರೋಗ ರುಜಿನಗಳಾಗಬಹುದು, ಇನ್ನೇನೋ ತೊಂದರೆ ಆಗಬಹುದು, ತಾತ್ಕಾಲಿಕವಾಗಿ ಏನು ಸಮಸ್ಯೆ ಇರುತ್ತೆ ಅದನ್ನು ರಾಯರು ಬೇಗ ಪರಿಹಾರ ಮಾಡಿಬಿಡ್ತಾರೆ. ಆಗ ರಾಯರಲ್ಲಿ ನಂಬಿಕೆ ಬರ್ತದೆ. ರಾಯರು ಹಾಗಾಗಿ ದೇವರಲ್ಲಿ ನಂಬಿಕೆ ಹಾಕಿಲ್ಲದಂತಹ ವ್ಯಕ್ತಿಗಳಿಗೆ ತಾನು ಫಲ ಕೊಡುವ ಮೂಲಕ ತನ್ನಲ್ಲಿ ನಂಬಿಕೆ ಉಳಿಸುವ ಮೂಲಕ ತಾನು ನಂಬಿದ ದೇವ ಧರ್ಮದಲ್ಲಿ ನಂಬಿಕೆ ಉಳಿಸಿ ನಮ್ಮನ್ನು ಮೇಲೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಾವು ಅತ್ಯಂತ ದಯಾಳು, ತುಂಬಾ ದಯಾಳು ರಾಯರು ಅಂತ ನಾನು ಹೇಳಬಹುದಾಗಿದೆ. ಎಷ್ಟೋ ಜನರು ರಾಯರ ಸೇವೆ ಮಾಡ್ತಾರೆ. ಎಷ್ಟೋ ನಾನು ಕಥೆ ಹೇಳಿದ್ದೇನೆ. ರಾಯರು ಅಂತ ಭಕ್ತರೇ ಅಲ್ಲ ಅವರು. ಕೆಲವರಿಗೆ ರಾಯರ ಕೆಲವರು ಇರ್ತಾರೆ, ಏನು ಅಷ್ಟು ಪರಿಚಯ ಇರುವುದಿಲ್ಲ. ಅವರು ಉಲ್ಬಣವಾದಂತಹ ರೋಗಾವಸ್ಥೆಯಲ್ಲಿ ಇರ್ತಾರೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಆ ರೋಗ ಪರಿಹಾರ ಮಾಡಲಿಕ್ಕೆ ಸಾಧ್ಯ, ಮನೆ ಕಳಿಸುತ್ತಾರೆ. ಇಂಥ ಸಂದರ್ಭದಲ್ಲಿ ಆ ರೋಗಗ್ರಸ್ತನಾದ ವ್ಯಕ್ತಿಗೆ ರಾಯರ ಕನಸಿನಲ್ಲಿ ಬಂದು ಮಂತ್ರಾಕ್ಷತೆ ಆಗಿ ಮೊಟ್ಟೆ ಎಲ್ಲ ಸರಿ ಮಾಡಿ ಮಂತ್ರಾಕ್ಷತೆ ಆಗಿ ಹೋಗುದೆಲ್ಲ ಸ್ವಪ್ನಕ್ಕೆ ಬಿಡುತ್ತೆ. ಇದು ಮಂಗಳೂರು ಕಡೆಗೆ ಒಬ್ಬರು ಹೇಳಿದ್ದು ಮಾತು. ಅಂತಂದು ವಸ್ತು ರಾಯರ ಸೃಷ್ಟಿಯಲ್ಲಿ ಇದ್ದ ವ್ಯಕ್ತಿಗೆ ರಾಯರ ಅನುಗ್ರಹ ಮಾಡಿದ್ರಲ್ಲ ಏನಿದು. ಹಿಂದಿನ ಜನ್ಮದಲ್ಲಿ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿದ್ದಾರೆ ಅರ್ಥ ಆಯ್ತಾ. ಆವಾಗ ಕರ್ಮ ಇದ್ದುದರಿಂದಾಗಿ ಪ್ರತಿಬಂಧ ಕರ್ಮ ಇದ್ದಿದ್ದಾಗ ಸೇವೆ ಮಾಡಿದ್ದು ಫಲ ಸಿಗಲಿಲ್ಲ. ಈ ಜನ್ಮದಲ್ಲಿ ರಾಯರು ಮಾಡಿದ್ದಾರೆ ಆ ಸೇವೆಗೆ ಫಲ ಕೊಡ್ತಾರೆ. ಹಾಗೆ ಹೆಸರೇ ಕೇಳದೆ ಇದ್ದವರಿಗೆ ರಾಯರ ಅನುಗ್ರಹ ಮಾಡ್ತಾರೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವನು ಮಾಡಿದ ಸೇವೆಗೆ ಈ ಜನ್ಮದಲ್ಲಿ ಪ್ರತಿಬಂಧ ಕೈಗೊಳ್ಳುವಂತಹ ತೊಂದರೆ ಆಗಿದೆ. ಹಿಂದಿನ ಜನ್ಮದಲ್ಲಿ ಈಗ ಪ್ರತಿಬಂಧಕ ಪರಿಹಾರ ಆದ್ದರಿಂದಾಗಿ ರಾಯರ ಅನುಗ್ರಹ ಮಾಡ್ತಾರೆ ಅಂತ ರಾಯರಿಗೆ ಅತ್ಯಂತ ಕಾರುಣ್ಯ ಮೂರ್ತಿಗಳು ರಾಯರು ಅಂತ. ರಾಯರ ಬಗ್ಗೆ ನಾವು ನಿಜವಾಗಿ ಕೂಡ ರಾಯರನ್ನು ಒಲಿಸಿಕೊಳ್ಳುವ ಪರಿ ಹೇಗೆ ಅದು ಮುಖ್ಯ. ನಮಗೆ ರಾಯರನ್ನು ನಾವು ಯಾವಾಗಲೂ ಒಲಿಸಿಕೊಳ್ಳಬೇಕು. ರಾಯರು ಯಾರಿಗೆ ಒಲಿತಾರೆ, ರಾಯರ ಮಹತ್ವವೇನು ಅಂತ ಹೇಳಿದ್ರೆ ಅದರಲ್ಲ ಒಂದು ಶ್ಲೋಕ ಹೇಳ್ತೇನೆ ಅಂತ ಹೇಳಿದ್ದಕ್ಕೆ ಹೇಳ್ತಾ ಇದ್ದೇನೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯಕ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮಧೇನವೇ. ರಾಯರು ಪೂಜ್ಯರಾಗಿದ್ದಾರೆ. ಏನ್ರಿ ಪರಮ ಪೂಜ್ಯ ಶ್ರೀಪಾದಂತಳವರು ಸನ್ಯಾಸಿ ಆದರೂ ಸಾಕು, ಪರಮ ಪೂಜ್ಯ ಅದರಲ್ಲಿ ಮಕ್ಕಳು ಅದೇ ಮಹಾ, ಅದಕ್ಕೆ ಮಹತ್ವ ಏನು ಅಂತ ಕೇಳಿದ್ರೆ ಸುಮ್ಮನೆ ಒಬ್ಬರು ಎದ್ದಿಲ್ಲಾದ್ರೆ ಕೊತ್ತು ಪರಮ ಪೂಜ್ಯರು ಅಂತ ಹೇಳೇ ಬಿಡ್ತಾರೆ. ಹಾಗೆ ಇಲ್ಲಿ ಪೂಜ್ಯ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಜಾತಿ ಮತ ಭೇದ ಇಲ್ಲದೇನೆ ಎಲ್ಲರಿಗೂ ಕೂಡ
ಈಗಂತೂ ಅಮೇರಿಕದಲ್ಲಿ ಕೂಡ ಪೂಜೆ ಆಗ್ತದೆ. ಅಮೇರಿಕದಲ್ಲಿ ವೃಂದಾವನ ಸ್ಥಾಪನೆ ಆಗಿ ಪೂಜೆ ಆಗ್ಬೇಕು ಅಂತ ನನಗೆ ಗೊತ್ತುಂಟು. ಈಗ ಇದೇನು ಗೊತ್ತುಂಟು, ಇನ್ನೊಂದು ಕಡೆಯಲ್ಲಿ ಏನು ಆಗ್ತಾ ಇದೆ ಅಂತ ಸುದ್ದಿ ಪೇಪರ್ ಬಂದಿತ್ತು. ಹೀಗೆ ಎಲ್ಲಾ ಕಡೆಯಲ್ಲಿ ರಾಯರು ಜಾತಿ ಮತ ಭೇದದಲ್ಲಿ ಎಲ್ಲರೂ ಗೊತ್ತು. ಕೇವಲ ಮಾತ್ರ ಸಮಾಜದಿಂದ ಮಾತ್ರ ಪೂಜ್ಯರಾದ ಗುರುಗಳಲ್ಲ ರಾಯರು, ಜಾತಿ ಮತ ಭೇದ ಇದ್ದೇನೆ ಎಲ್ಲರಿಂದೂ. ಅವರು ವೃಂದಾವನಷ್ಟು ಪೂಜೆ ಮಾಡುವಷ್ಟು ಯಾರೂ ಪೂಜೆ ಮಾಡುವುದಿಲ್ಲ. ಆದ್ದರಿಂದ ಅವರು ಪೂಜ್ಯ ಅಂತ ಇವತ್ತಿಗೂ ಕೂಡ ರಾಯರ ಆರಾಧನೆ ಎಷ್ಟು ಚೆನ್ನಾಗಿ ಬಂದುವುದು ಭೇದ ಇದೆ. ಪಾಪ ದೇವರಿಗೆ ಮದುವೆ ಇಲ್ಲಿ ಏನು ಮಧ್ವಾಚಾರ್ಯ ಗೌರವ ಏನು ಪೂಜೆ ಮಿಗಿಲಾಗಿ ರಾಯ ನಡೀತಾ ಇದೆ. ಮಧ್ವಾಚಾರ್ಯ ಅನುಗ್ರಹ ಅವರಿಗೆ, ನೀನೇ ಪೂಜೆ ತಗೊಳಪ್ಪ, ನನ್ನ ಮಧ್ವಶಾಸ್ತ್ರ ನಂಬಿದ್ಯಲ್ಲ. ಏನ್ರಿ ರಾಯಿಗೆ ಪೂಜೆ ನಡೆದ್ರೆ ಮಧ್ವಾಚಾರ್ಯ ಪೂಜೆ ಅಂತ. ಮಧ್ವಾಚಾರ್ಯ ಶಿಷ್ಯರು ಮಧ್ವಶಾಸ್ತ್ರ ಹೇಳ್ಕೊಂಬಿಟ್ಟು ಅದಕ್ಕೆ ಟಿಪ್ಪಣಿ ಬರೆದು ಮಧ್ವ ಆತ್ಮೀಯ ಸೇವೆ ಮಾಡಿದ ಫಲವಾಗಿ ಇವತ್ತು ನರಿತಾ ಪ್ರತ್ಯಕ್ಷವಾಗಿ ಪೂಜೆ ತಗೊಳ್ಳೋದು ಯಾರು? ರಾಯರು. ಪರೋಕ್ಷವಾಗಿ ಪೂಜೆ ಯಾರು ತಗೊಳ್ತಾರೆ? ಆಚಾರ್ಯರೇ ತಗೊಳ್ತಾರೆ ಅಂತ ತಿಳ್ಕೊಳ್ಬೇಕಾದ್ದು. ಇಷ್ಟು ಪರಮ ಪೂಜ್ಯರಾಗಿದ್ದಾರೆ ರಾಯರು. ಪೂಜ್ಯಾಯ ರಾಘವೇಂದ್ರಾಯ, ರಾಘವೇಂದ್ರ ಅಂತ ನಮಗೆ ಹೆಸರು ಮತ್ತೆ ಹೇಳ್ತೇನೆ. ರಾಯರು ಸತ್ಯಧರ್ಮದಲ್ಲಿ ರತನು. ಅರ್ಥ ಏನು? ಸಮಾಜದಲ್ಲಿ ಸತ್ಯ ಉಳಿಬೇಕು, ಧರ್ಮ ಉಳಿಬೇಕು, ನೀತಿ ನ್ಯಾಯ ಉಳಿಬೇಕು, ನಮ್ಮ ಹಿಂದೂ ಧರ್ಮ ಸಂಸ್ಕೃತಿ ಉಳಿಬೇಕು ಅಂತ ತುಂಬ ಅವರಿಗೆ ಅಭಿರುಚಿ. ಧರ್ಮ ಉಳಿಸ್ಬೇಕು, ಸತ್ಯ ಉಳಿಸ್ಬೇಕು, ಶಾಸ್ತ್ರ ಉಳಿಸ್ಬೇಕು, ಜ್ಞಾನ ಉಳಿಸ್ಬೇಕು, ವೈದಿಕ ಕರ್ಮ ಉಳಿಸ್ಬೇಕು ಅಂತ ರಾಯರಿಗೆ ತುಂಬ ಅದರಲ್ಲಿ ಅಭಿರುಚಿ ಇದೆ. ಅದಕ್ಕೆ ಏನು ಮಾಡ್ತಾರೆ ಇವತ್ತು ರಾಯರ ಮಠ ಇಲ್ಲ ಅಂತಾದ್ರೆ ಪಿತೃಪಕ್ಷದಲ್ಲಿ ನಡೀತಾ ಇದೆ. ಖಂಡಿತ ಎಲ್ಲಿ ಎಲ್ಲಿ ನೋಡಿ, ಮನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಪುರೋಹಿತರು ಕರೆಸಿ, ಅಡಿಗೆ ಮಾಡಿದ್ರು ಕರೆಸಿ, ಇದು ಮಾಡೋದು ಬಹಳ ಕಷ್ಟ. ನೀವು ನೆಂಟಿಗೆ ಬರಲ್ಲ, ತುಂಬಾ ತೊಂದರೆ. ಅದಕ್ಕೆ ಎಲ್ಲರೂ ಗುರುವ ಪ್ರಸಂಗ ಬಂದಿತ್ತು. ಮುಂಜಿ ಚೌರ ಇದು ಇದೆಲ್ಲ ಇನ್ಯಾವುದು ಚೌರ ಇದೆಲ್ಲ ನಾವಕರಣ ಬಿಟ್ಟು ಹೋಗುವ ಪ್ರಸಂಗ ಬಂದಿತ್ತು. ಹಾಗೆ ಏನು ಮಾಡ್ತಾರೆ ಅಂದರೆ ಒಂದೊಂದು ಸ್ಥಳದಲ್ಲಿ ತಮ್ಮ ಮಠವನ್ನು ಕಳಿಸ್ಕೊಳ್ತಾರೆ. ಏನು ಮಾಡ್ತಾರೆ, ಯಾರಿಗೋ ಅವರಿಗೆ ಸೂಚನೆ ಕೊಡ್ತಾರೆ. ರಾಯರ ಮಠ ಆಗಬೇಕು ಅಂತಿದ್ರೆ ಅಲ್ಲಿ ಯಾರಿಗೋ ಸೂಚನೆ ಕೊಡ್ತಾರೆ, ಯಾರು ಕೊಡ್ತಾರೆ, ನೀವು ಅದು ನೀವು ಇದು ಕೊಡು ಅಂತ ಅಂತ ಸ್ವತಂತ್ರದಲ್ಲಿ ಸೂಚನೆ ಮಾಡಿ ಆಯಿತು. ಎಲ್ಲ ತಮ್ಮ ಮಾತ್ರ ಪ್ರಭಾವ ತೋರಿಸಿ ಮಠ ಕಳಿಸಿ ಕಳಿಸ್ಕೊಂಡು ಯಾಕೆ ಕೂತ್ಕೊಳ್ಬೇಕು? ಕಾಲ ಬಂದು ಕೂತ್ಕೊಂಡ್ರೆ ಜನರು ನನ್ನಲ್ಲಿ ಬಂದು ಶ್ರದ್ಧೆಗಿಂತ ಮಾಡ್ತಾರೆ. ಸತ್ಯ ಹೋಗಲ್ಲ ಇದು. ಹಾಗಾಗಿ ರಾಯರು ಅಲ್ಲಿಯಲ್ಲಿ ಮಠವನ್ನು ಕಳಿಸ್ಕೊಂಡು ಕೂತ್ಕೊಂಡು ಇವತ್ತು ಜನರ ಸತ್ಯ ಧರ್ಮವನ್ನು ಉಳಿಸ್ತಾ ಇದ್ದಾರೆ. ಅದಕ್ಕೆ ಸತ್ಯ ಧರ್ಮದಲ್ಲಿ ಅಭಿರುಚಿ ರಾಯರಿಗೆ. ಸತ್ಯ ಧರ್ಮ ರಥ ಆಯಿತ. ಇನ್ನು ರಾಯರು ಯಾರಿಗೆ ನಿಜವಾದ ಅನುಗ್ರಹ ಮಾಡುವುದು? ಪ್ರಾಮಾಣಿಕವಾಗಿ ಯಾರಿಗೆ ರಾಯರು ಯಾರಿಗೆ ಅನುಗ್ರಹ ಮಾಡ್ತಾರೆ? ಅಷ್ಟೋತ್ತರ ಮಾಡಿ ಎಲ್ಲರಿಗೆ ಅನುಗ್ರಹ ಮಾಡ್ತಾರೆ. ರಾಯರು ಅಷ್ಟೋತ್ತರ ಮಾಡ್ತೀರಾ? ಮಾಡ್ತೀರೇ ಇಲ್ಲ, ಮಾಡಿದ್ರೆ ಅನುಗ್ರಹ ಮಾಡ್ತಾರೆ ಅಂತ ನಾವು ತಿಳ್ಕೊಂಡು. ಅದಕ್ಕೆ ರಾಯರಿಗೆ ಅಷ್ಟೋತ್ತರ ಮಾಡಿದ್ರೆ ರಾಯರ ಅನುಗ್ರಹ ಮಾಡಿ ಚಿಲ್ಲರೆ ಫಲಕ್ಕೋಸ್ಕರ ಅವರನ್ನು ಬಳಸ್ಕೊಳ್ಬೇಡಿ ರಾಯರನ್ನ. ಆ ಚಿಲ್ಲರೆ ಫಲ ಯಾಕೆ ಕೊಡ್ತಾರೆ ಅಂದ್ರೆ ತಾತ್ಕಾಲಿಕ ತನ್ನ ನಂಬಿಕೆ ಕೊಡಿಸಿ ದೇವರ ನಂಬಿಕೆ ಹೊಡಿಕೆಗೋಸ್ಕರ. ಅವರ ಮೂಲ ಉದ್ದೇಶ ತಾನು ತನ್ನನ್ನು ನಂಬಿ ತಾನು ಹೇಳಿದ ಮಧ್ವಶಾಸ್ತ್ರ ಭಗವಂತನ ಹರಿಸರ್ವೋತ್ತಮತ್ವ ಜ್ಞಾನ ಅದನ್ನು ಅವರು ನಂಬಿ ಬದುಕಿರಿ ಉದ್ಧಾರ ಆಗಲಿ ಎಂಬ ದೃಷ್ಟಿಯಿಂದ ಅವರು ತಾತ್ಕಾಲಿಕ ರಾಯರಿಗೆ ನಿಜವಾಗಿ ಯಾರಕ್ಕಂತ ಹೆಚ್ಚು ಪ್ರೀತಿ ಅಂದರೆ ಯಾರು ಸತ್ಯ ಧರ್ಮರೋ ಅವರ ಮೇಲೆ ಅವರಿಗೆ ಅಭಿರುಚಿ.
सत्यस्य अपहितं मुखं तत्त्वं पुरुषं न पारुणो सत्य धर्माय दृष्टये. ಸೂರ್ಯಮಂಡಲದ ಒಳಗೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ನಾರಾಯಣ ಇದ್ದಾನೆ. ಅವನು ಸತ್ಯ. ಸತ್ಯ ಅಂದರೆ ಸತ್ಯ ಅಂದರೆ ಏನು? ಸತ್ ಅಂದರೆ ಈ ಜಗತ್ತಿನ ಜನ್ಮ, ಈ ಜಗತ್ತಿನ ಜೀವನ, ಈ ಜಗತ್ತಿನ ಸಂಹಾರ, ಈ ಜಗತ್ತಿನ ಚಟುವಟಿಕೆ, ಇದನ್ನು ಯಾರು ಹೊಂದಿಸ್ತಾರೆ? ಸದ್ಭಾವಂ ವ್ಯಾಪಕ. ಜಗತ್ತಿಗೆ ಜನ್ಮ, ಜಗತ್ತಿಗೆ ಜೀವನ, ಜಗತ್ತಿಗೆ ವಿನಾಶ, ಜಗತ್ತಿನ ವ್ಯಾಪಾರ ಚಟುವಟಿಕೆ, ಇದನ್ನೆಲ್ಲ ಹೊಂದಿಸುವ ಆ ಭಗವಂತ ಗಾಯತ್ರಿ ಮಂತ್ರ ಪ್ರತಿಪಾದ್ಯರಾದ ಭಗವಂತನನ್ನ ಸತ್ಯ ಅಂತ ಉಪನಿಷತ್ತಿನ ಒಂದು ಸತ್ಯ. ಅಂತಹ ಸತ್ಯ ಸ್ವರೂಪನಾದ ಭಗವಂತನನ್ನು ಗಾಯತ್ರಿ ಮಂತ್ರ ಜಪ ಮಾಡ್ತಾ ಹೃದಯದಲ್ಲಿ ಆ ಸೂರ್ಯಮಂಡಲದಲ್ಲಿ ಯಾರು ಧ್ಯಾನ ಮಾಡ್ತಾನೋ ಅವನು ಸತ್ಯಧ್ಯಾನಿ. ಅವನು ಸತ್ಯ ಧ್ಯಾನ. ಗೊತ್ತಾಯ್ತಾ? ಆಚಾರ್ಯ ಹೇಳಿದ್ದಾರೆ ಸತ್ಯ ಧರ್ಮ ಅಂದ್ರೆ ಸತ್ಯನಾಮಕರಾದ ಪರಮಾತ್ಮನನ್ನು ಧ್ಯಾನ ಮಾಡುವವನು, ಹೃದಯದಲ್ಲಿ ಧಾರಣ ಮಾಡಿದವನು ಸತ್ಯ ಧ್ಯಾನಿ, ಅವನೇ ಸತ್ಯ ಧರ್ಮ. ಆದರೆ ಗಾಯತ್ರಿ ಮಂತ್ರದ ಮೂಲಕ ಭಗವಂತನನ್ನು ಯಾರು ನಿತ್ಯದಲ್ಲಿ ಸೂರ್ಯಮಂಡಲದಲ್ಲಿ ಇರುವ ಭಗವಂತನನ್ನು ಯಾರು ಧ್ಯಾನ ಮಾಡ್ತಾರೋ ಅಂದ್ರೆ ಗಾಯತ್ರಿ ಮಂತ್ರ ಜಪ ಸರಿಯಾಗಿ ಮಾಡೋರಿಗೆ ರಾಯಣ ಅವರು ನೋಡಿದ್ರೆ ಬಹಳ ಪ್ರೀತಿ, ಸಂಧ್ಯಾ ವಂದನೆ ಮಾಡಿ ಅವ್ರ ಮೇಲೆ ಪ್ರೀತಿ. ಇನ್ನೊಂದು ಅರ್ಥ, ರಾಯನಿಗೆ ಹೆಸರೇ ಅಂದರೆ ಒಂದು ಗ್ರಂಥಕ್ಕೆ ಸಂಬಂಧಪಟ್ಟ ಹೆಸರು ಯಾವುದು? ರಾಯ ನೀವೇ ರಾಯನಿಗೆ ಗ್ರಂಥಕ್ಕೆ ಸಂಬಂಧಪಟ್ಟ ಒಂದು ಹೆಸರು ಬಂದಿದೆ. ಪರಿಮಳ ಅದೇನಾಗಿದೆ ಇವಾಗ? ಪ್ರಸಿದ್ಧಿ ಪರಿಮಳ ಪ್ರಸಿದ್ಧಿ ಇಲ್ಲ, ಪರಿಮಳ ಪ್ರಸಾದತೆ ಪ್ರಸಿದ್ಧಿ. ನಾವು ಯಾರ ಪ್ರಾಣಿ ಕೇಳಿ ಏನು ಪರಿಮಳ ತಗೊಂಡಾಯ್ತ? ಪರಿಮಳ ಪ್ರಸಾದ. ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ರಾಯರ ಪರಿಮಳ ಸುಧಾ ಸಿಂಹ ನ್ಯಾಯಸುತಕ್ಕೆ ಪರಿಮಳ ಎಂಬ ಅತ್ಯುತ್ತಮವಾದ ಟಿಪ್ಪಣಿ ಬರೆದಿದ್ದಾರೆ ರಾಯರು. ಸುಧಾಕ್ಕೆ ಟಿಪ್ಪಣಿ, ಅವರಿಗೆ ಪರಿಮಳ ಹೆಸರು. ಯಾವಾಗ ಬಂತು ಅವರಿಗೆ ಸನ್ಯಾಸ ಆಶ್ರಮ ತಗೊಳ್ಳಿಕ್ಕಿಂತ ಮೊದಲೇ ಟಿಪ್ಪಣಿ ಬರೆದಿದ್ದಾರೆ. ಅದನ್ನು ಸುಧೀಂದ್ರ ನೋಡಿ ಗಂಗಾಗಿ ಬಿಟ್ಟರು, ಅವರ ವಿದ್ವತ್ತನ್ನು ನೋಡಿ ನಾವು ಕೇಳ್ತೇವೆ ಚರಿತ್ರೆ ನೋಡಿ. ರಾಯರು ಯಾವಾಗ ನಾ ಬ್ರಾಹ್ಮಣನಾದನ್ನು ಗಾಯತ್ರಿ ಮಂತ್ರ ಜಪ ಮಾಡಬೇಕು ಮುಖ್ಯವೋ, ಬ್ರಹ್ಮಸೂತ್ರವನ್ನು ಯಾವಾಗಲೂ ಪಾರಾಯಣ ಮಾಡಿ ಅದರ ಅರ್ಥವನ್ನು ತಿಳ್ಕೊಂಡು ವೇದಾರ್ಥವನ್ನು ನಿರ್ಣಯ ಮಾಡೋದು ಬ್ರಾಹ್ಮಣ ಮುಖ್ಯ. ನಮ್ಮ ಗುರುಗಳು ಹೇಳ್ತಾ ಇದ್ರು ಈ ಬ್ರಹ್ಮಸೂತ್ರ ಉಂಟಲ್ಲ, ಬ್ರಹ್ಮಸೂತ್ರದ ಒಂದು ಅಕ್ಷರವನ್ನು ಪಠಣ ಮಾಡಿದರೆ ಗಾಯತ್ರಿ ಶತಜಂ ಫಲ. ನೂರು ಗಾಯತ್ರಿ ಮಂತ್ರ ಜಪ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಬ್ರಹ್ಮಸೂತ್ರದ ಒಂದು ಅಕ್ಷರವನ್ನು ಪಠಣ ಮಾಡಿದರೆ ಬರುತ್ತೆ ಅಂತ. ಅಲ್ಲಿ ಬ್ರಹ್ಮಸೂತ್ರದ ಭಾಷ್ಯವನ್ನು ಒಂದು ಅಕ್ಷರ ಬರೆದ್ರೇನೆ ಗಂಗಾ ನದಿ ತೀರದಲ್ಲಿ ಏನು ವಿಷ್ಣು ಮಂದಿರವನ್ನು ಕಟ್ಟಿದರೆ ಏನು ಪುಣ್ಯವೋ ಅಷ್ಟು ಪುಣ್ಯ ಬರುತ್ತೆ ಅಂತ ಬ್ರಹ್ಮಸೂತ್ರದ ಭಾಷ್ಯ ಬರೆದ್ರೆ ಅದು ಒಂದು ಅಕ್ಷರ ಬಂದರೆ ಬರುತ್ತೆ. ಅದು ಸತ್ಯತೀರ್ಥ ಬರೆದ್ರು ಸಮಗ್ರವಾದ ಬ್ರಹ್ಮಸೂತ್ರ ಭಾಷ್ಯ. ಇನ್ನು ಸೂತ್ರ ಅಕ್ಷರ ಬಂದರೆ ಬರಬೇಕು ಅಂತ ಅದಕ್ಕೆ ನಮ್ಮ ಗುರು ಯಾವಾಗ ಹೇಳ್ತಾರೆ ಬ್ರಹ್ಮಸೂತ್ರ ಒಂದು ಅಕ್ಷರವೂ ಪಠನ ಮಾಡಬೇಕು. ಒಂದೊಂದು ಅಕ್ಷರ ಜಪಕ್ಕೆ ನೂರು ನೂರು ಗಾಯತ್ರಿ ಜಪ ಮಾಡಿದ ಪುಣ್ಯ ಬರ್ತಾ ಇದೆ. ಹಾಗಾಗಿ ಆ ಬ್ರಹ್ಮಸೂತ್ರದ ವೇದದ ಅರ್ಥವನ್ನು ನಿರ್ಣಯ ಮಾಡತಕ್ಕಂಥದ್ದು ಬರಬೇಕು ಅನಿಸ್ಕೊಂಡದ್ದು. ಅದಕ್ಕೆ ರಾಯರು ಎಷ್ಟೆಲ್ಲ ಟಿಪ್ಪಣಿ ಮಾಡಿದ್ದಾರೆ. ಬ್ರಹ್ಮಸೂತ್ರಕ್ಕೆ ಭಾಷ್ಯ, ಭಾಷ್ಯಕ್ಕೆ ಟೀಕೆ, ಟೀಕೆಗೆ ಭಾವದೀಪ ಎಂಬ ಟಿಪ್ಪಣಿ. ಬ್ರಹ್ಮಸೂತ್ರಕ್ಕೆ ಭಾಷ್ಯ, ಭಾಷ್ಯಕ್ಕೆ ಟೀಕಾ. ರಾಯರ ವಿರುದ್ಧ ಯಾರು ದತ್ತಪ್ರಕಾಶಿಯ ಟೀಕಾ. ಆ ಟೀಕೆಗೆ ಟಿಪ್ಪಣಿ ರೂಪದಲ್ಲಿ ಚಂದ್ರಿಕಾ, ಚಂದ್ರಿಕಕ್ಕೆ ಟಿಪ್ಪಣಿ ಯಾವುದು? ಪ್ರಕಾಶ. ಇದಕ್ಕೆ ರಾಯರು ಚಂದ್ರಿಕಾಗೆ ಸಂಬಂಧಪಟ್ಟದ್ದು ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟದ್ದು. ಜ್ಞಾನ ಸಿದ್ಧಾಂತ ಉಂಟಾರು ಅದು ಬ್ರಹ್ಮಸೂತ್ರಕ್ಕೆ ಬರುತ್ತದೆ. ಅಣುಭಾಷ್ಯ ಅದು ಬ್ರಹ್ಮಸೂತ್ರ ಭಾಷ್ಯ. ಅದಕ್ಕೆ ತತ್ವಮಂಜರಿ ಎಂಬ ವ್ಯಾಖ್ಯಾನ ಮಾಡಿದೆ ಅದು ಬ್ರಹ್ಮಸೂತ್ರಕ್ಕೆ ಭಾಷ್ಯಕ್ಕೆ ಸಂಬಂಧಪಟ್ಟ. ಅದರ ನಂತರ
ತತ್ವವನ್ನು ಮತ್ತು ತಂತ್ರದೀಪಿತ ಬ್ರಹ್ಮಸೂತ್ರದ ಅರ್ಥವನ್ನು ಸೂತ್ರಾರ್ಥವನ್ನು ತಿಳಿಸ್ತಕ್ಕಂಥದ್ದು. ಹೀಗೆ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ ಕಥೆಗಳು ರಾಯರಿಂದ ತುಂಬ ಆಗಿದೆ. ಯಾವಾಗಲೂ ರಾಯರು ಏನು ಮಾಡ್ತಾ ಇದ್ದಾರೆ ಅಂದರೆ ಬ್ರಹ್ಮಸೂತ್ರವನ್ನು ಮೆಲುಕು ಹಾಕ್ತಾ ಇರ್ತಾರೆ ರಾಯ ಅಂತ ಅರ್ಥ ಆಯ್ತು. ಅಂದರೆ ಈ ರೀತಿಯಾಗಿ ತಾನು ಮಾಡಿದ ಟಿಪ್ಪಣಿ ಏನಿದೆ, ಚಂದ್ರಿಕಾವಕಾಶ, ಸುಧಾ ಪರಿಮಳ, ಭಾವದೀಪ ಭಾವದೀಪ ಪ್ರಕಾಶ, ಅದನ್ನು ತತ್ವಮಂಜರಿ, ಸಿದ್ಧಾಂತ ಮುಕ್ತಾವಲಿ, ನ್ಯಾಯ ಮುಕ್ತಾವಲಿ, ಸಿದ್ಧಾಂತ ರಾಯ ಮುಕ್ತಾವಲಿ, ತತ್ವಮಂಜರಿ ಇತ್ಯಾದಿ ಕೃತಿಗಳ ಮೂಲಕ ತಾನು ಮಾಡಿದ ಟಿಪ್ಪಣಿ ಮೂಲಕ ಬ್ರಹ್ಮಸೂತ್ರವನ್ನು ಯಾರು ಹೃದಯದಲ್ಲಿ ಯಾವಾಗಲೂ ಚಿಂತನೆ ಮಾಡ್ತಾ ಕೂತ್ಕೊಳ್ತಾರೋ ಸುಧಾ ಎಲ್ಲ ಮೊದಲ ಶಾಸ್ತ್ರ ಬ್ರಹ್ಮಸೂತ್ರಕ್ಕೆ ಸಂಬಂಧಪಟ್ಟ ದೊಡ್ಡ ಗ್ರಂಥಗಳನ್ನು ತನ್ನ ಟಿಪ್ಪಣಿ ಮೂಲಕ ಯಾವ ಅಸತ್ಯ ಬ್ರಹ್ಮಸೂತ್ರವನ್ನು ಧರ್ಮ ಧಾರಣೆ ಮಾಡ್ತಾರೆ, ಚಿಂತನೆ ಮಾಡ್ತಾ ಇದ್ದಾರೆ, ಮನಸ್ಸನ್ನು ಮೆಲುಕು ಹಾಕ್ತಾ ಇದ್ದಾರೆ, ಅವರು ಸತ್ಯ ಧರ್ಮರು, ಅವರಿಗೆ ರಾಯಿ, ಅವರಿಗೆ ಅವರು ಕಂಡ್ರೆ ರಾಯಿಗೆ ಅತ್ಯಂತ ಪ್ರೀತಿ. ನಿಜವಾಗಿ ಕೂಡ ಇವತ್ತು ಮಂತ್ರಾಲಯಕ್ಕೆ ಹೋಗಿ ಪಂಚಾಮೃತ ಅಭಿಷೇಕ ಮಾಡಿಸೋದು ಅದೊಂದಿದೆ, ಇಲ್ಲಿಯೂ ರಾಯಿಗೆ ಮಾಡ್ತೀವಿ, ಎಲ್ಲದಕ್ಕಿಂತ ಮೀನಾಗಿ ರಾಯರಿಗೆ ಹೆಚ್ಚು ಪ್ರೀತಿ ಆಗಂದ್ರೆ ಆ ರಾಯರಿಗೆ ಆ ದಿವಸ ಬ್ರಹ್ಮಸೂತ್ರದ ಭಾಷ್ಯ ಅವರ ಟೀಕೆ ಅದರ ಟಿಪ್ಪಣಿ ಮೂಲಕ ರಾಯರನ್ನು ನಾವು ನಿಜವಾಗಿ ಕೂಡ ರಾಯರು ವಿದ್ವತ್ತನ್ನು ವೈದಿಷ್ಯವನ್ನು ಆ ಗ್ರಂಥದ ಸ್ವಾರಸ್ಯವನ್ನು ಜನತೆಗೆ ತಿಳಿ ಹೇಳಿದರೆ ಸಜ್ಜನರಿಗೆ ಅದೇ ರಾಯರಿಗೆ ದೊಡ್ಡ ಸೇವೆ. ಅದಕ್ಕೆ ರಾಯರಿಗೆ ಹಸ್ತೋದಕದ ಸೇವೆ ಎಲ್ಲ ತಿಳಿದಿದೆಯಲ್ಲೋ, ಹಸ್ತಕ್ರೋಧಕ ಸೇವೆ ಆಗಿದೆ, ಹಸ್ತೋದಯ ಕೊಟ್ಟು ಕೊಟ್ಟು ಸಾಕು ಕಷ್ಟಿದೆ ಅದನ್ನೇ ಪ್ರಯೋಜನ ಮಾಡಬೇಡಿ. ಹಸ್ತೋದಕವರು ಯಾಕೆಂದ್ರೆ ಮಸ್ತಕೋದಕ ಕೊಡಬೇಕು, ಮಸ್ತಕೋದಕ ಯಾವ್ರಿ ತಲೆಗೋದಕ ಕೊಡ್ರಿ, ಏನು ಅವರ ಗ್ರಂಥ ಏನಿದೆ ಅದರ ಚಿಂತನೆ ನಡೀಲಿ, ಅದೇ ಮಸ್ತಕೋದಕ ಎಲ್ಲ ಅತಿರಿಕ್ತವಾಗಿ ಕೊಡೋದ ಸೇವೆ ನ್ಯೂನವಾದರೂ ಕೂಡ ಅನ್ಯೂನ ಅನತಿರಿಕ್ತವಾಗಿ ಸೇವೆ ಇರತಕ್ಕಂತೆ ಕಲ್ಪವೃಕ್ಷ ಕೊಡುವಂತ
ರಾಯ. ರಾಯ ಸೇವೆ ಮಾಡಿದ್ರೆ ಮಾತ್ರ ರಾಯ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಮನೆತನದ ಬಚ್ಚೆ ನಮಗೆ ಮರ ಹಣ್ಣು ಕೊಡುವಂತೆ ಮಾಡ್ತಾರೆ. ಹಣ್ಣು ಕೊಡಲಿಕ್ಕೆ ಆ ಮನೆತನದ ಮರ ಕಲ್ಮ ಆಗ್ಬೇಕಾದ್ರೆ, ಸಮರ್ಥವಾಗ್ಬೇಕಾದ್ರೆ ರಾಯನ್ನು ಸೇವಿಸಬೇಕು. ಏನಂತ ಯಾವ ಮರದ ಹಣ್ಣು? ಮನೆತನದ ಮರ ಯಾವುದು? ನಮ್ಮ ಮನೆತನದ ಮರ ಯಾವುದು? ಮನೆತನದ ಮರ ಯಾವುದು? ನಿಮ್ಮ ಮನೆತನ ಯಾವುದು? ಮಾತೃ ಮನೆತನ. ಆ ಮಠ ಏನಂತ ಬೇಡ, ನಾವೆಲ್ಲ ಮಾತೃ ಸಾಕ. ಮಾತೃ ಮನೆತನ ಹೌದು ಅನ್ನೋದು. ಅಲ್ಲಿ ಅಲ್ಲಿ ಒಂದು ಮರ ಯಾವುದು? ಮಧ್ವ ಸಿದ್ಧಾಂತ ಶಾಂತಿ. ಮಧ್ವ ಶಾಸ್ತ್ರವೇ ಒಂದು ಕಲ್ಪವೃಕ್ಷ, ಅದು ನಮ್ಮ ಮನೆತನದ ವೃಕ್ಷ. ಅದು ಆ ವೃಕ್ಷ ಕಲ್ಪ ಹಣ್ಣು ಕೊಡಲಿಕ್ಕೆ ಸಮರ್ಥ ಆಗ್ಬೇಕಾದ್ರೆ, ಅದು ಹಣ್ಣು ಬಿಡಬೇಕಾದ್ರೆ ರಾಯ ಬಿಡುತ್ತೆ, ಬಿಡಲ್ಲ. ನಿಮ್ಗೆ ಯಾರು ಹೇಳಿದ್ರು? ರಾಯ ಮನೆತನದ ಮರ ಮತ್ತು ಸಿದ್ಧಾಂತ ವೃಕ್ಷ ಹಣ್ಣು ಬಿಡುದು ರಾಯರಿಂದ ಅಂತ ಎಲ್ಲ ಹೇಳಿದ್ದಾರೆ. ಅದ್ಯ ಶ್ರೀ ರಾಘವೇಂದ್ರಾಯ ವಿಲಸತಿ ಫಲಿತೋ ಮಧ್ವ ಸಿದ್ಧಾಂತ ಶಾಂತಿ. ಮಧ್ವ ಸಿದ್ಧಾಂತ ವೃಕ್ಷ ಫಲಿಸಿದ್ದು ರಾಯರ ಅನುಗ್ರಹದಿಂದ. ಹಾಗೆ ನೀವು ರಾಯರನ್ನು ಚೆನ್ನಾಗಿ ಸೇವಿಸಿದ್ರೆ ಮಧ್ವ ಸಿದ್ಧಾಂತ ವೃಕ್ಷದ ಅದು ಫಲಕೊಂಡಿದ್ರೆ ನಿಮ್ಮ ಮಧ್ವ ಸಿದ್ಧಾಂತ ಜ್ಞಾನ ಸಿದ್ಧ ಆಗುತ್ತೆ, ಭಕ್ತಿ ಸಿದ್ಧ ಆಗುತ್ತೆ, ಭಗವಂತನ ಅನುಗ್ರಹದಿಂದ ಏನಾಗುತ್ತೆ ಮೋಕ್ಷ ಆಗುತ್ತೆ. ಹೀಗೆ ರಾಯರನ್ನು ನಾವು ಹೇಗೆ ನಮ್ಮ ಮರದ ಮನೆತನದ ಹಣ್ಣು ನಮಗೆ ಫಲಕೊಡುವಂತೆ ಮಾಡುವಂತ ರಾಯರ ಕೇಳಬೇಕು. ಅದನ್ನೇ ಹೇಳಿದವರೇ ರಾಯರೇ, ನೀವು ನಿಜವಾಗಿ ಅಪ್ಪಣ್ಣಾಚಾರ ಸ್ತೋತ್ರ ಅಲ್ಲಿ ಕೇಳಬೇಕು. ತವ ಸಂಕೀರ್ತನ ಬೇಡ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಅದು ಜ್ಞಾನ ಸಿದ್ಧಿಗೋಸ್ಕರ ಅದನ್ನು ಕೊಡ್ತಾ ಇದ್ದಾರೆ. ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ. ಕಾಮಧೇನು ಬೇಕಾದದ್ದನ್ನು ಕೊಡುತ್ತೆ, ಸ್ವರ್ಗದ ಹಸು ಸುರಭಿ. ಹಾಗೆ ರಾಯರು ಭಕ್ತರಿಗೆ ಬೇಕಾದ ಅಭಿಷನ್ ಕೊಡ್ತಕ್ಕಂಥ ಕಾಮಧೇನಂತೆ ಈ ಕಲಿಯುಗದಲ್ಲಿ ಇದ್ದಾರೆ. ಕಾಮಧೇನು ಅಂತ ಹೇಳಿದಾಗ ಕಾಮಧೇನು ನಾವು ಉಳಿಸ್ಕೊಳ್ಬೇಕಾದ್ರೆ ನಾವು ಯಾವ ರೀತಿಯಾಗಿರ್ಬೇಕು? ನಮ್ಮ ಹತ್ರ ಕಾಮಧೇನು ಇದ್ದು ನಮಗೆ ಬೇಕಾದ ಕೇಳಿದ್ದನ್ನ ಕೊಡಬೇಕಾದ್ರೆ ಎಲ್ಲ ಹತ್ರ ಇದ್ದು ಕಾಮಧೇನು ಬೇಕಾದಂತೆ ಕೊಡೋದಿಲ್ಲ. ಗೊತ್ತಾಯ್ತಾ? ನಾವು ರಾಯರನ್ನು ರಾಯರೆಂಬ ಕಾಮಧೇನು ನಮ್ಮ ಹತ್ರ ಯಾವಾಗಲೂ ನಮಗೆ ಬರಬರಬೇಕಾದ್ರೆ ನಾವು ಯಾವ ರೀತಿಯಾಗಿರ್ಬೇಕಂದ್ರೆ ನಾವು ತ್ಯಾಗ ಮತ್ತು ಧರ್ಮರತ. ತ್ಯಾಗ ಧರ್ಮ ರಥರಾಗಿದ್ದರೆ ಮಾತ್ರ ರಾಯರೆಂಬ ಕಾಮಧೇನು ನಮ್ಮ ಪ್ರೀತಿ ನಮಗೆ ಬರಕೊಡ್ತಾರೆ. ಆದರೆ ಇವತ್ತು ನಾವು ರಾಯರನ್ನು ತ್ಯಾಗ ಧರ್ಮಕ್ಕೋಸ್ಕರ ವಶೀಕರಣ ತೆಗೆದುಕೊಂಡಿಲ್ಲ. ನಿಮಗೆ ಕತೆ ಗೊತ್ತಿಲ್ವ? ಹೋದಕ್ಕೋಸ್ಕರ ಅವನ ಹತ್ರ ನಾವು ಅವನ ಬಲಾತ್ಕಾರ ಮಾಡಿದ್ರೆ ವಿಶ್ವಾಮಿತ್ರರಿಂದ ಆ ಕಾಮಧೇನು ದೂರ ಆಗುತ್ತೆ, ನಮ್ಮಿಂದಲೂ ರಾಯರು ದೂರ ಆಗ್ತಾರೆ. ವಸಿಷ್ಠರಂತೆ ಅವರು ಹೇಗೆ ನಂದಿನಿಯನ್ನ ತಮ್ಮ ಧರ್ಮ ಕರ್ಮ ಹೋಮ ಹವನ ಅತಿಥಿ ಸತ್ಕಾರವನ್ನು ಮಾತ್ರ ತ್ಯಾಗಕ್ಕೋಸ್ಕರ ಧರ್ಮಕ್ಕೋಸ್ಕರ ಬಯಸಿಕೊಳ್ತಾ ಇದ್ರು ಅವರ ಸಂತೋಷದಲ್ಲಿ. ಯಾವಾಗ ಒಮ್ಮೆ ಆ ವಸಿಷ್ಠರ ಆ ಕಾಮಧೇನು ನಂದಿನಿಯ ಪ್ರಭಾವದಿಂದ ವಿಶ್ವಾಮಿತ್ರರು ರಾಜರಾಗಿರುವಾಗ ಸಪರಿವಾರ ಅವರಿಗೆ ಆ ತಮ್ಮ ಆಶ್ರಮದಲ್ಲಿ ರಾಘವೋಚಿತವಾದ ಸತ್ಕಾರವನ್ನು ಮಾಡಿದರು, ಅದು ನಂದಿನಿಯ ಪ್ರಭಾವದಿಂದ. ಆವಾಗ ಗೊತ್ತಾಯಿತು ಆ ದಶರಥರಿಗೆ ವಿಶ್ವಾಮಿತ್ರ ವಿಷಯ ಏನಿದು ಇಷ್ಟೆಲ್ಲ ಒಂದು ಸತ್ಕಾರ ಯಾಕೆ ಮಾಡಿದ್ರೆ ಏನು ಗೊತ್ತಿದೆ? ಅದನ್ನು ಕಾಮಧೇನು ಅಂತ. ಓಹೋ, ಕಾಮಧೇನು ಬೇಕಾದ ಕೊಡ್ಬೋದಾ? ಹಾಗಾಗಿ ಇದು ರಾಜ ಇಲ್ಲ, ನನ್ನ ಹವ್ಯತೆಯನ್ನು ನಡೆಯದೇ ಇರಲಿಲ್ಲ, ಇದನ್ನು ಬರೀಕಾಗಲ್ಲ ಅಂತ ಹೇಳಿದಾಗ ಅವರ ವಿಶ್ವಾಮಿತ್ರ ಸೈನಿಕರು ಅದನ್ನು ಬಲಪ್ರಯೋಗ ಮಾಡಿ ಕೆಳಕೊಂಡು ಮಾಡಿದಾಗ ಅವರು ಕೂಡಿಕೊಂಡು ತನ್ನ ರೋಗಕೋಪದಿಂದ ನಂದಿನಿ ಸಾವಿರಾರು ಸೈನಿಕರನ್ನು ಸೃಷ್ಟಿ ಮಾಡಿ ಆ ಸೈನಿಕರೆಲ್ಲ ದಶರಥರು ವಿಶ್ವಾಮಿತ್ರ ಋಷಿಗಳ ಎಲ್ಲ ಸೈನಿಕರನ್ನು ಓಡಿಸಿ ಓಡಿ ಬಂದು ವಸಿಷ್ಠರನ್ನು ಬಂದು ನಿಂತ್ಬಿಟ್ಲಂತೆ. ಹೋಗಕ್ಕೋಸ್ಕರ ವಿಶ್ವಾಮಿತ್ರರು ಅವರನ್ನು ಜಗ್ಗಿದಾಗ ಅವರಿಗೆ ಎಟ್ಟಿಲ್ಲ, ಅವರಿಗೆ ದೂರ ಆಗಿ ಯಾವಕ್ಕೋಸ್ಕರ ಧರ್ಮಕ್ಕೋಸ್ಕರ ಇಟ್ಕೊಂಡಿರ್ತಕ್ಕಂತಹ ಖುಷಿ.
ವಶಿಷ್ಠರತ್ತ ಕಾಮಧೇನು ಗುಡಿ ಬಂತು ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ರಾಯ ಇವತ್ತು ನಮ್ಮ ಭೌತಿಕ ಜೀವನದಲ್ಲಿ ಕಷ್ಟ ಕಾರ್ಪಣ್ಯ ನಮಗೆ ಸೈ ಕೊಡಿಸೋ, ನಮ್ಮ ಮಗಳ ಮದುವೆ ಆಗಲಿ, ಮಗನಿಗೆ ಸೀಟ್ ಸಿಕ್ಕಲಿ, ಸಾಲಿನ ನೌಕರಿ ಸಿಕ್ಕಲಿ, ಇಷ್ಟಕ್ಕೆ ಕೇವಲ ಇಷ್ಟಕ್ಕೋಸ್ಕರ ಬಳಸಿಕೊಂಡ್ರೆ ರಾಯರು ನಮ್ಮಿಂದ ದೂರ ಆಗುತ್ತಾರೆ. ಭೌತಿಕ ಜೀವನಕ್ಕೋಸ್ಕರ ಮಾತ್ರ ನಾವು ಅವರನ್ನು ಬಳಸಿಕೊಂಡ್ರೆ ವಿಶ್ವಾಮಿತ್ರದಿಂದ ದೂರ ಆಗುತ್ತೆ ಅಂತ ಹೇಳ್ತಾರೆ. ತ್ಯಾಗ ಧರ್ಮಕ್ಕೋಸ್ಕರ ಭಕ್ತಿ ಕೊಡು, ಜ್ಞಾನ ಕೊಡು, ಭಗವ ಸಿದ್ಧಾಂತ ಜ್ಞಾನ ಕೊಡ್ರಿ, ನಮ್ಗೆ ಓದೋ ಅವಕಾಶ ಕೊಡ್ರಿ, ನಮ್ಮ ಭಕ್ತಿ ಕೊಡಿ, ಧರ್ಮ ನಮಗೆ ನಮ್ಮಿಂದ ಧರ್ಮ ಮಾಡಿಸಿ, ಹೀಗೆಲ್ಲ ನಾವು ಧರ್ಮ ತ್ಯಾಗಕ್ಕೋಸ್ಕರ ವಶಿಷ್ಠರಂತೆ ಅವರನ್ನು ಬಳಸಿಕೊಂಡ್ರೆ ಅವರು ನಮ್ಮಂತ ಶಾಶ್ವತವಾಗಿ ನಮಗೆ ಅನುಗ್ರಹ ಮಾಡ್ತಾರೆ ಎಂಬ ದೃಷ್ಟಿಯಿಂದ ಕಲ್ಪ ಭಗತ ಕಲ್ಪವೃಕ್ಷಾಯ ನಮತಾಂತಾವನೇ. ಯಾರು ಧರ್ಮದಲ್ಲಿ ವಿಜಯಮನರಾಗಿದ್ದಾರೆ ಅವರಿಗೆ ಕಾಮಧೇನಂತೆ ಅನುಗ್ರಹ ಮಾಡ್ತಾನೆ ರಾಯರು ಎಂಬುದು ಅಭಿಪ್ರಾಯ. ಇದೆಲ್ಲ ಈ ಶ್ಲೋಕ ಆದಂತ ಒಂದು ಮಾತಿದೆ. ಆದ್ದರಿಂದ ರಾಯರಿಗೆ ಹೆಸರು ತುಂಬಾ ಒಬ್ಬ ಗುರುವಿನ ಅಷ್ಟಾಕ್ಷರ ಮಂತ್ರ ಜಪ ಮಾಡಬೇಕು ಅಂತ ಅಪ್ಪಣ್ಣಾಚಾರ್ಯ ಹೇಳ್ತಾರೆ. ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರದ ಜಪದ ಭಾವಿತ ನಿತ್ಯಂ ಇಷ್ಟಾರ್ಥು ನ ಸಂಶಯ. ಶ್ರೀರಾಘವೇಂದ್ರಾಯ ನಮಃ ಎಂಬ ಅಷ್ಟಾಕ್ಷರ ಮಂತ್ರವನ್ನು ಜಪ ಮಾಡಿ ಅದನ್ನು ಅದರ ಅರ್ಥ ಚಿಂತನೆ ಮಾಡಿ, ಅದರಿಂದ ಏನಾಗತ್ತೆ ಅಂದರೆ ಎಲ್ಲ ಇಷ್ಟಾರ್ಥ ಸಿದ್ಧ ಆಗುತ್ತೆ ಅಂತ. ಅದು ಹೇಗಿದು ಆ ಅಷ್ಟಾಕ್ಷರ ಮಂತ್ರ ಜಪ ಸಿದ್ಧ ಆಗಕ್ಕೆ ಅರ್ಥಚಿಂತನದೊಂದಿಗೆ ಬಂದಿಂದ ಮಾಡಬೇಕು. ಅರ್ಥ ಏನು ರಾಘವೇಂದ್ರ ಅಂತ ಹೆಸರು ಸುರೇಂದ್ರ ತೀರ್ಥರು ರಾಯಿಗೆ ತಮ್ಮ ಶಿಷ್ಯರಿದ್ದಾರೆ. ತುಂಬ ಅರ್ಥವತ್ತಾದ ಮಾತು, ದೊಡ್ಡವರೇ ಹೆಸರಿಡ್ತಾರೋ ಹೆಸರಿಡ್ತಕ್ಕಂತೆ ಅರ್ಥವನ್ನು ಅವನು ತನ್ನ ಜೀವನದಲ್ಲಿ ಮೈಗೂಡಿಸಿಕೊಳ್ತಾನೆ. ಋಷಿನಾಂಗ ರಾಜ್ಯಾನಾಂಗ ಅಷ್ಟಭಕ್ತವಂತಾವತಿ ಸಾರ್ಥಕವಾದ ಹೆಸರು ಸುರೇಂದ್ರ ತೀರ್ಥರು ಇಟ್ಟಿದ್ದಾರೆ ರಾಯರಿಗೆ. ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಇಂಥದ್ರೆ ಶ್ಲೋಕ ಪೂಜೆ ಮಾಡ್ತೀರಾ. ಅಘಂ ದ್ರಾವಯತೆ ಯಸ್ಮಾರೋ ವಂಚಿತ ಪ್ರಧಾನ ಎಲ್ಲ ಪಾಪಗಳನ್ನು ದುಃಖವನ್ನು ದೂರ ಮಾಡಿ ಅಭಿಷೇಕವನ್ನು ಕೊಡುವ ಗುರುಗಳು ರಾಯರು. ಅದರಲ್ಲೇ ಶ್ರೇಷ್ಠಗಳು ರಾಯರು ಅಂತ ಒಂದು ಅರ್ಥ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಆದರೆ ರಾಘವೇಂದ್ರ ಎಂಬುದಕ್ಕೆ ಇನ್ನೊಂದು ಅಭಿಪ್ರಾಯ ಏನಂದ್ರೆ ರಾಯರು ರಾಮಚಂದ್ರ ದೇವರಿಂದ ಇಂದ್ರನಂತೆ ಇದ್ದಾರೆ. ರಾಘವೇನ ಇಂದ್ರ ಇವ ರಾಮಚಂದ್ರ ದೇವರ ಅನುಗ್ರಹದಿಂದ ರಾಯರು ಇಂದ್ರನಂತೆ ಇದ್ದಾರೆ. ಇಂದ್ರ ಸ್ವರ್ಗದಲ್ಲಿ ಇದ್ದಾರೆ, ಸ್ವರ್ಗದ ಇಂದ್ರ ಸುರೇಂದ್ರ ಅವನಂತೆ ಈ ಭೂಲೋಕದಲ್ಲಿ ಇರುವಂತಹ ರಾಯರು ಒಂದು ಸುರೇಂದ್ರ. ಭೂಲೋಕದಲ್ಲಿ ಇಂದ್ರ ಯಾರಂದ್ರೆ ಅದು ರಾಯರು ಕ್ಷಮಾ ಸುರೇಂದ್ರ. ಅವರೂ ಕೂಡ ಆ ಒಂದಿಗೆ ಕೆಲಸ ಮಾಡಿದ್ದಾನೆ. ಈ ಭೂಲೋಕದಲ್ಲಿಂತು ಈ ರಾಘವೇಂದ್ರ ಎಂಬ ಇಂದ್ರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಸ್ವರ್ಗದ ಇಂದ್ರ ಏನು ಮಾಡಿದ, ಪರ್ವತಗಳ ರೆಕ್ಕೆಗಳನ್ನೆಲ್ಲ ತನ್ನ ವಜ್ರಾಯುಧದಿಂದ ಹೇಗೆ ಖಂಡ ಮಾಡಿದ, ಎಷ್ಟೇ ಕಠಿಣವಾದ ಪರ್ವತ ಇದ್ದರೂ ಕೂಡ ತನ್ನ ವಜ್ರಾಯುಧದಿಂದ ಛಿನ್ನ ಭಿನ್ನ ಮಾಡಿದ ಅದು ಸ್ವರ್ಗದ ಇಂದ. ಈ ಭೂಲೋಕದ ಇಂದ್ರ ಏನು ಮಾಡಿದಂದ್ರೆ ನಮ್ಮ ಭಕ್ತರ ಪಾಪ ಎಂಬ ಪರ್ವತ, ದುಃಖ ಎಂಬ ಪರ್ವತವನ್ನ ತನ್ನ ದೃಷ್ಟಿ ಎಂಬ ವಜ್ರಾಯುಧದಿಂದ ಭೇದಿಸಿದ ಇಂದ್ರ ಅಂದ್ರೆ ರಾಯರು. ಆಯುಧವನ್ನು ಕೈಯಲ್ಲಿ ಹಿಡಿಬಾರದು ಯತಿಗಳು, ಆದರೆ ರಾಯರು ತನ್ನ ದೃಷ್ಟಿ ಎಂಬ ವಜ್ರಾಯುಧದಿಂದ್ರೇನೆ ಭಕ್ತರ ಪಾಪ ಪರ್ವತವನ್ನು ಭೇದಿಸಿ ಈ ಭೂಲೋಕದಲ್ಲಿ ಇಂದ್ರ ಅಂತ ಆಗಿದ್ದಾರೆ. ಅದನ್ನೇ ಹೇಳ್ತಾರೆ ಸ್ತೋತ್ರದಲ್ಲಿ, ಕದಾಚಿ ಸಂವೇದನ ವಿಪಗ್ರಹ ಕ್ಷಮಾನ್ ಸುರೇಂದ್ರೋ ಅವತಮಾನ್ ಸದಾಯಂ ಎಂಬುದಾಗಿ ಕಂಡ ರಾಯರ ದೃಷ್ಟಿ ಬಿದ್ದರೆ ನಮ್ಮ ಎಲ್ಲ ಪಾಪ ಪರ್ವತನ ಚಿನ್ನ ಭಿನ್ನ ಆಗಿ ನಾವು ಆರಾಮಾಗಿರ್ಬೋದು ಅಂತ. ಅಲ್ಲಿ ಇದೆಲ್ಲ ರಾಯರು ಮಾಡಿದ್ದಾರೆಂದರೆ ರಾಘವನ ಅನುಗ್ರಹದಿಂದ ಇಂದ್ರ ಮಾಡಿದಂತೆ ಇವರು ನಮ್ಮ ಭಕ್ತರ ಪಾಪ ಪರ್ವತನೆಲ್ಲ ದೃಷ್ಟಿವಜ್ರಾಯದಿಂದ ಭೇದಿಸ್ತಾ ಇದ್ದಾರೆ ಅಂತ ಒಂದು ಅರ್ಥ. ಇನ್ನೊಂದು ಅಭಿಪ್ರಾಯ ಅಂದರೆ ಅವರ ಜೀವನದಲ್ಲಿ ಇಬ್ಬರು ಪರಮಾನುಗ್ರಹ ಮಾಡಿದ್ದಾರೆ. ಅವರ ಜೀವನದಲ್ಲಿ ಒಂದು ಉದಾತ್ತವಾದ ತಿರುವು
ವ್ಯಕ್ತಿತ್ವದ ಬೆಳಗಿನವರು ಇಬ್ಬರಿದ್ದಾರೆ. ಸನ್ಯಾಸ ಆಶ್ರಮ ಸ್ವೀಕಾರ ಮಾಡಲಿಕ್ಕೆ ಹಿಂದೆ ಹಾಕಿದಾಗ ಸುಧೀಂದ್ರರು ನಿಮಗೆ ಕೊಟ್ಟೇನೆ, ನಾವು ರಾಮಚಂದ್ರ ಪೂಜೆ ಮಾಡುವಂತ ಹೇಳಿದ್ರು ಕೂಡ ನನ್ನ ಹೆಂಡತಿ ಚಿಕ್ಕವಳು ಮಗನಿಗೆ ಒಬ್ಬನೇ ನಾನಿಲ್ಲ, ನನಗೆ ಆಶ್ರಮದಲ್ಲಿ ಇಚ್ಛೆ ಇಲ್ಲ ಅಂತ ಹಿಂದೆ ಹಾಕಿದ. ಹೀಗೆ ಸುಧೀಂದ್ರರು ಅವರ ವಿದ್ಯಾರ್ಥಿಗಳನ್ನು ಕೊಂಡು ಅವರ ವೈರಾಗ್ಯವನ್ನು ಕೊಂಡು ಅವರಿಗೆ ತಾವಾಗಿಯೇ ಒಂದು ಮೊದಲಾಗಿ ಕೊಡ್ತೇವೆ ಪೀಠಾಧಿಪತ್ಯ ಅಂತ ಹೇಳಿದ್ರು ಕೂಡ ತಗೊಳ್ಳಿಕ್ಕೆ ಕೇಳಲಿಲ್ಲ. ಆವಾಗ ಸ್ವಪ್ನದಲ್ಲಿ ಸರಸ್ವತಿ ಬಂದು ನೀನು ಆ ವೇದಾಂತ ಪೀಠವನ್ನು ಏರ್ಬೇಕು, ಭಗವಂತನ ರಾಮದೇವರ ಪೂಜೆ ಮಾಡಬೇಕು, ಭದ್ರ ಸಿದ್ಧಾಂತವನ್ನು ಉಳಿಸಬೇಕು ಅಂತ ಸ್ವಪ್ನದಲ್ಲಿ ಸೂಚನೆ ಕೊಟ್ಟರು ಸರಸ್ವತಿ. ಸ್ವಪ್ನದಲ್ಲಿ ಸರಸ್ವತಿ ಸೂಚನೆ ಕೊಟ್ಟದ್ರಿಂದಾಗಿ ರಾಯರು ವೇದಾಂತ ಪೀಠವನ್ನು ಅಲಂಕರಿಸಿದರು. ಹಾಗೆ ಅವರ ಜೀವನದಲ್ಲಿ ಹೊಸ ತಿರುವಿಗೆ ಮುಖ್ಯ ಕಾರಣಕರ್ತರಾಗಿದ್ದರು ಸರಸ್ವತಿ. ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ ಬಳಿಕ ಅವರಿಂದ ಆ ದ್ರವ್ಯಮಯವಾದ ಸೇವೆಯನ್ನ ಜ್ಞಾನಮಯವಾದ ಸೇವೆಯನ್ನ ತಗೊಂಡು ಅನುಗ್ರಹಿಸಿದ ಯಾರು ಯಾರು ಅನುಗ್ರಹಿಸಿದ ರಾಮ. ಅವರಿಂದ ಪೂಜೆ ತಗೊಂಡು ಅವರು ಹೀಗೆ ರಾಘವ ಮತ್ತು ಇಂದ್ರ ಅಂದ್ರೆ ಸರಸ್ವತಿ ಇವರಿಬ್ರು ರಾಜನಿಗೆ ಅನುಗ್ರಹ ಮಾಡುತ್ತಾರೆ, ಅದರಿಂದಾಗಿ ರಾಘವೇಂದ್ರ ಎಂಬ ಹೆಸರು ರಾಯರಿಗೆ ಬಂದಿದೆ. ಇನ್ನೊಂದು ಅಭಿಪ್ರಾಯ ಇಷ್ಟೆಲ್ಲ ರಾಯರು ಮಾಡ್ತಾರೆ ಯಾವ ರಾಯರು ಏನು ಮಾಡ್ತಾರೆ ಅಪೇಕ್ಷಿತ ಪ್ರದಾತ ಅಪೇಕ್ಷಿತ ಪ್ರದಾತ. ಕೆಲವರು ಅಪೇಕ್ಷಿತ ಪ್ರದಾತ ಅಲ್ಲ, ಕೆಲವೊಂದು ಒಂದನ್ನು ಮಾತ್ರ ಕೊಡ್ತಾರೆ. ನೀವು ಗೊತ್ತುಂಟು ಕೆಲವರು ಕೊಡೋದೇನಂತ, ಕೆಲವರಿದ್ರು ಕೊಡೋರು ಕೆಲವರಿದ್ರು ಕೊಡೋರು ಒಂದನ್ನೇ ಕೊಡ್ತಾ ಇದ್ರು, ಒಂದು ಆಗಲ್ಲ ಮತ್ತೆ ಯಾವ್ದು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಅದು ರಾಯ ಹಾಗಲ್ಲ, ಅದು ಯಾವ ಒಂದು ಶಕ್ತಿಯನ್ನ ವಶ ಮಾಡಿಕೊಂಡು ಕೆಲವೊಂದು ನಿರ್ದಿಷ್ಟ ಮಾತ್ರ ಕೊಡ್ತಾ ಇದ್ದೇವೆ, ಎಲ್ಲವನ್ನು ರಾಯರಿಂದ ಕೊಡ್ತಾ ಇದ್ದಿಲ್ಲ. ಆದ್ರೆ ರಾಯರು ಯಾವುದೋ ಒಂದು ಶಕ್ತಿಯನ್ನಲ್ಲ ಭಗವಂತ ಶಕ್ತಿಯನ್ನ ನೋಡಿ ವಶ ಮಾಡಿಕೊಂಡು ಕೇಳಿದ್ದ ರಾಯರು ಮನಸ್ಸಿನಲ್ಲಿ ಯಾರನ್ನು ಅನುಗ್ರಹ ಮಾಡಬೇಕಂತ ಅವರು ಅನ್ಕೊಳ್ತಾರೋ ಅದು ರಾಯರು. ರಾಯರ ಮನಸ್ಸನ್ನು ಇವನನ್ನು ಅನುಗ್ರಹ ಮಾಡಬೇಕಂದ್ಕೊಂಡ್ರೆ ಎಲ್ಲರಿಗೂ ಬರುತ್ತೆ. ಅದು ಏನು ಕಾರಣ ಅಂತ ಹೇಳಿದ್ರೆ ಹೇಳ್ತಾ ಇದ್ದಾರೆ, ಯಾರು ಭಗವಂತನನ್ನು ನೋಡಿಕೊಂಡಿದ್ದಾರೋ ಅಪರೋಕ್ಷ ಜ್ಞಾನಿಗಳು ಅವರು ಎಂ ಮನಸಾ ಸಂವಿಭಾಗಿ ಮನಸ್ಸಿನಲ್ಲಿ ಅಪರೋಕ್ಷ ಜ್ಞಾನಿಗಳಾದವರು ಏನೇನು ಅನ್ಕೊಳ್ತಾರೋ ಅದೆಲ್ಲ ಭಗವಂತನನ್ನು ಹೊಂದಿದ್ದಾರೆ. ಇವತ್ತು ರಾಯರನ್ನ ದುಃಖದಿಂದ ನಾನು ಶರಣ ಹೊಂದಿದೆ, ನಮ್ಮ ಮೇಲೆ ಅನುಕಂಪದಿಂದ ಇವನ ದುಃಖ ಪರಿಹಾರ ಆಗಿದ್ದ ರಾಯರ ಮನಸ್ಸಿನ ಅಂದ್ಕೊಳ್ತಾರೆ. ಅವರು ಅಂದುಕೊಂಡ ತಕ್ಷಣವೇ ದೇವರು ತಪಾಸ್ತು ಅಂತ ಹೇಳ್ತಾರೆ. ಆತ್ಮಜ್ಞಾನ ಆದವರು ಮನಸ್ಸಿನಲ್ಲಿ ಏನು ಅಂದ್ಕೊಳ್ತಾನೋ ಅದೆಲ್ಲ ಆಗಿ ಹೋಗುತ್ತೆ. ಹಾಗಾಗಿ ತಸ್ಮಾತ್ ಆತ್ಮಜ್ಞಂ ಅರ್ಥಯೇ ಭೂತಿಕಾಮ. ದೇವರು ಶಕ್ತಿ ಇರುತ್ತದೆ ಆ ಅಪರೋಕ್ಷ ಜ್ಞಾನಿಗೆ ಏನು ಶಕ್ತಿ ಅಂದರೆ ಅವರ ಪುಣ್ಯ ಪಾಪ ಇರುತ್ತೆ, ಅನಿಷ್ಟವಾದ ಪುಣ್ಯ ಪಾಪ. ಪಾಪ ಏನು ಮಾಡ್ತಾರೆ ಅಂದರೆ ದುಷ್ಟರಲ್ಲಿ ದುರ್ಜನರಲ್ಲಿ ಪಾಪ ಇಟ್ಕೊಳ್ತಾರೆ, ಪುಣ್ಯವನ್ನು ಯಾರು ಇರ್ತಾರೆ ಸಜ್ಜನ ಪುಣ್ಯವನ್ನು ಸಜ್ಜನರಿರ್ತಾರೆ, ಪಾಪವನ್ನು ದುರ್ಜನರು ಮಹಿಮೆ ಬರುತ್ತವೆ. ಅಪರೋಕ್ಷ ಜ್ಞಾನಿಗೆ ಮಾತ್ರ ಇದು ಸಾಧ್ಯ. ಇವತ್ತು ರಾಯರು ತಮ್ಮ ಪುಣ್ಯವನ್ನೆಲ್ಲ ಎಲ್ಲಿ ಇಡ್ತಾರೆ ಹೇಳೇ, ನೀವು ಮಾಡಿದ ಪುಣ್ಯದಿಂದ
ಕೊಟ್ಟಿದ್ದಲ್ಲ, ರಾಯ ಮಾಡಿದ ಪುಣ್ಯ ನಿಮಗೆ ಕೊಟ್ಟಿದ್ದಾರೆ, ಅದರಿಂದ ರಹಿಸ್ತಾ ಇದ್ದೀನಿ. ಗೊತ್ತಾಯ್ತಾ? ದೇವ ನಮ್ಮ ಪುಣ್ಯ ಅಂತ ಹೇಳ್ಬೇಡಿ, ಇದು ನಮ್ಮ ಹಿರಿಯರ ಪುಣ್ಯ ಅಂತ ಏನು ಗೊತ್ತಿಲ್ಲ. ರಾಯ ಪುಣ್ಯ ಅಂತ ರಾಯರ ಸೇವೆ ಮಾಡಿ ರಾಯರ ಪುಣ್ಯದ ಪ್ರಭಾವದಿಂದ ಒಳ್ಳೆದಾಗುತ್ತೆ. ಅದು ರಾಯ ಪುಣ್ಯ, ಇನ್ನೊಬ್ಬರಿಗೆ ಪುಣ್ಯವನ್ನು ಹಂಚುವ, ಮತ್ತೆ ಪಾಪವನ್ನು ದುಷ್ಟರಿಗೆ ಹಂಚುವ ತಾಕತ್ತು ಅಪರೋಕ್ಷ ಜ್ಞಾನಿಗೆ ಇರುತ್ತೆ ಅಂತ ಶಾಸ್ತ್ರದ ವಚನ. ರಾಯರು ಅವರ ತುಂಬ ಪ್ರಾರಬ್ಧ ಕರ್ಮ ಇದೆ, ಅದನ್ನೆಲ್ಲ ಹಂಚ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅತ್ಯಂತ ದಯಾಳವೇ ಅಂದ್ರೆ ಯಾಕೆ ಹೇಳಿದ್ರೆ ಇದನ್ನ ಮಾಡಲಿಕ್ಕೆ ರಾಯರ ಆಯ್ತು ಅಂದ್ರೆ ಅದು ಜ್ಞಾನದ ಪ್ರಭಾವದಿಂದ ರಾಯರ ದೊಡ್ಡ ಅಂದ್ರೆ ಅಪರೋಕ್ಷೀಕೃತ ಸ್ವೀಕ ಸಮಪೇಕ್ಷಿತ ಭಾವಕ ಅಪೇಕ್ಷಿತ ಪ್ರಧಾನೋ ರಾಘವೇಂದ್ರ ನವೀತೆ ಅಪರೋಕ್ಷೀಕೃತ ಸ್ವೀಕ ದೇವರು ಅತ್ಯಂತ ನೋಡಿದ್ದಾರೆ. ಅದನ್ನೇ ಶ್ರೀರಾಘವೇಂದ್ರಾಯ ನಮಃ ಅದೇ ಮಾತನಾಡ್ತಾರೆ. ರಾಘವ ಅಂದ್ರೆ ರಘುಕುಲ ತಿಲಕ ರಾಘವೇಂದ್ರ ಅಂತ ಅವರಿಗೆ ಹೆಸರು. ಇನ್ನೊಂದು ರಾಯರು ರಾಘವ ಅಂತ ಉಂಟು. ರಾಘವ ಅಂದ್ರೆ ಲಾಘವ ಅಂತ ಅರ್ಥ. ರಾಘವ ಅಂದ್ರೆ ಅರ್ಥ ಏನು? ಹೃದಯೋರ ಭೇದ ಲಕಾರಕ್ಕೂ ಸಂಸ್ಕೃತದಲ್ಲಿ ಲಕಾರಕ್ಕೂ ಅಭೇದ. ರಾಘವ ಅಂದ್ರೆ ಅರ್ಥ ಏನು? ಲಾಘವ ಅಂತ ಲಾಘವೇಂದ್ರ ಅಂತ. ಲಾಘವೇಂದ್ರ ಅಂದ್ರೆ ಅಪ್ಪಣ್ಣ ಭಿನ್ನ ಅಭಿಪ್ರಾಯ ಇರ್ಬೋದು. ಅಂದ್ರೆ ರಾಯರು ಮಧ್ವ ಸಿದ್ಧಾಂತ ಓದಬೇಕಾದ್ರೆ ಆ ಮಧ್ವಶಾಸ್ತ್ರ ಅರ್ಥ ಆಗ್ಬೇಕಾದ್ರೆ ಟೀಕೆ ಅರ್ಥ ಆಗ್ಬೇಕಾದ್ರೆ ಮಂದಮತಿಗಳಾದ ವಿದ್ಯಾರ್ಥಿಗಳಿಗೆ ಕಷ್ಟ ಆಗುತ್ತೆ. ಅದಕ್ಕೆ ರಾಯರು ಅತ್ಯಂತ ದಯ ಆ ಮಧ್ವಶಾಸ್ತ್ರ ಮಧ್ವಶಾಸ್ತ್ರದ ಟೀಕೆ ಜಯತೀರ್ಥ ಟೀಕೆ ಪಾಪ ಇನ್ನೇನು ಮಧ್ವಶಾಸ್ತ್ರ ಓದಲಿಕ್ಕೆ ಶುರು ಮಾಡಿದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಲಘೂಭೂತವಾದ ಟಿಪ್ಪಣಿ ಬರೀತು. ಲಘು ಟಿಪ್ಪಣಿ ಲಾಘವ. ನಾನು ಲಘು ನಾನು ಹೆಚ್ಚು ವಿಸ್ತಾರ ಮಾಡಲ್ಲ ಸುಧಾ ಟಿಪ್ಪಣಿಯನ್ನ. ಏನ್ ಮಾಡ್ತಾರೆ ಜಾಸ್ತಿ ಮಾಡಿದರೆ ಯಾರು ಓದಲಿಕ್ಕೆ ಬರಲ್ಲ ಅಂತ, ಜಾಸ್ತಿ ಪ್ರವಚನ ಮಾಡಿದ್ರೆ ಸ್ವಾಮಿಗಳು ಸಮಯ ಮಾಡ್ತಾರಂತ ಎಲ್ಲ ಅದಕ್ಕೆ ಜಾಸ್ತಿ ಮಾಡಬಾರ್ದು ಯಾವಾಗ ಅಲ್ವಾ. ಅದಕ್ಕೆ ರಾಯರು ಏನು ಮಾಡಿದ್ದಾರೆ ಅಂದರೆ ವಿಷ್ಣುಷ್ಠಾರ ಮಾಡಿ ತುಂಬ ಕಠಿಣವಾಗಿ ಪರಿಷ್ಕಾರ ಮಾಡಿ ಬೆಳೀತಾ ಹೋದ್ರೆ ಓದಕ್ಕೆ ಬರಲ್ಲ. ಅದಕ್ಕೆ ಹೆದರಿಕೆ ಆಗಿರುತ್ತೆ ಪಾಪ ಅರ್ಥ. ಅದಕ್ಕೆ ರಾಯರು ಸುಲಭದಲ್ಲಿ ಆ ವಿದ್ಯಾರ್ಥಿಗಳಿಗೆ ಆ ಟೀಕೆ ಇಟ್ಕೊಂಡು ಮಧ್ವಶಾಸ್ತ್ರ ಓದಲಿಕ್ಕೆ ಅನುಕೂಲ ಆಗಬೇಕು ಅವ್ರು ಅರ್ಥ ಮಾಡ್ಕೊಳ್ಬೇಕು ಅಂತ ತಾವು ಆ ಟೀಕೆಯ ಭಾವ ಸುಲಭವಾಗಿ ಅರ್ಥ ಆಗೋಕ್ಕೋಸ್ಕರ ಚಿಕ್ಕದಾಗಿ ಟಿಪ್ಪಣಿ ಮಾಡುವಲ್ಲಿ ರಾಯರು ಏನಾಗಿದ್ದಾರೆ? ಇಂದ್ರ ಎತ್ತಿದ ಕೈ. ಹಾಗಾಗಿ ಗ್ರಂಥಸ್ಯ ಟಿಪ್ಪಣ್ಯ ಲಾಘವೆ ಟಿಪ್ಪಣಿ ಲಘು ಟಿಪ್ಪಣಿ ಮಾಡುವುದರಲ್ಲಿ ಇಂದ್ರ ಯಾರು ರಾಯರು ದಕ್ಷರಾಗಿದ್ದಾರೆ ಅಂತ ಅರ್ಥದಲ್ಲಿ ಹೇಳುತ್ತಾರೆ. ಲಾಘವೇ ಗ್ರಂಥ ಲಾಘವೇ ಹೀಗೆ ಅದು ಒಂದು ಅರ್ಥ. ಇನ್ನೊಂದು ಅರ್ಥ ಉಂಟು ರಾಯರ ಮಹಿಮೆ. ಇದು ಮಂತ್ರ ಸಿದ್ಧಿಯುಳ್ಳವರು ರಾಯರು. ನಿಮ್ಮೆಲ್ಲ ಕತೆ ಕೇಳಿದ್ವಿ. ಹೋಗಿ ಹೋಗಿ ವೆಂಕಟನಾಥ ಆಗಿರುವಾಗ ಏನ್ ಮಾಡಿದ್ರೆ ಗಂಧದ್ದೇದೋ ಅಂತ ಹೇಳಿದ್ರು. ಅವರು ಅತಿ ಸುತ್ತ ಎಂತ ಏನ್ ಮಾಡಿದ್ರು ಗಂಧದ್ದೇದು ಗಂಧ ಹತ್ಕೊಂಡ ಮೃತ್ತಿಕಾ ಸೋದರಕ್ಕೋಸ್ಕರ ಪಾಪ ಏನು ಮಾಡಿದ್ದಾರೆ ಇಟ್ಕೊಂಡಿದ್ದಾರೆ ಮಣ್ಣು.
ಸತ್ ಹೋಗ್ಬೇಕಿತ್ತು. ಆ ದೇವರ ರಾಕ್ಷಸ ಪಿಶಾಚರ ಕಾಯ್ತಾ ಇದ್ದವನು. ಇವಾಗ ಇವನು ಆ ಬ್ರಾಹ್ಮಣ ಬಿಸಾಕ್ಷಣನೇ ಆ ದೇವ ಕೊಟ್ಟುಕೊಳ್ತು. ಅವಳು ಒಳ್ಳೆ ಮಗನ ಹಡಿದು ಯಾವ ತೊಂದರೆ ಆಗಿಲ್ಲ ಅಂತ ಮಾತು ಕೇಳ್ತೇವೆ. ಆ ರಾಯರ ಒಂದು ಮೃತ್ತಿಕಾ ಚೌಕಕ್ಕೆ ಇಟ್ಕೊಂಡ ಮಣ್ಣಿನ ಪ್ರಭಾವದಿಂದಲೇನೆ ಪಿಶಾಚಿ ದೇವ ಓಡಿ ಹೋಗಿ ಆ ಗರ್ಭಿಣಿಗೆ ಒಳ್ಳೆ ಮಗುವನ್ನು ಹಾಡುದು ಎಂಬ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ರಾಯ ಮಹಿಮೆ ತುಂಬ ಅಗಾಧವಾಗಿರ್ತಕ್ಕಂಥದ್ದು. ಅಂತ ರಾಯರ ಅಭಿಮಂತ್ರಿತವಾದಂತಹ ಏನು ಅಭಿ ಎತ್ತು ಕುಚ್ಚು ಗತಂ ದೋಷಂ ಸ್ತೋತ್ರೇಣೈವ ಅಭಿಮಂತ್ರಿತ ಜಲಂ ಪಿಬೇ ತಸ್ಯ ಕುಚ್ಚು ಗತಾ ದೋಷಃ ಸರ್ವೇ ನಶ್ಯಂತಿ ತಕ್ಷಣ. ವೃಂದಾವನ ಗತಂ ಜಲಂ ಶಿರಸಾ ಜಾಯ ವೃಂದಾವನಕ್ಕೆ ಅಭಿಷೇಕ ಮಾಡಿದ ಜಲವನ್ನು ತಲೆ ಮೇಲೆ ಧಾರಣೆ ಮಾಡಿದ್ರೆ ತಲೆ ನೆಟ್ಟಿಗಿರುತ್ತೆ. ಇದಕ್ಕೆ ತಲೆ ಎಲ್ಲಿ ತಲೆ ನೆಟ್ಟಿಗಿರುತ್ತೆ ತಲೆ ಸರಿ ಇರಬೇಕು ನಿಮಗೆ ವೃಂದಾವನದ ತಲೆ ಧಾರಣೆ ಮಾಡಿ. ಆದರೆ ಅವರ ಸ್ತೋತ್ರ ಅಭಿಮಂತ್ರಿತವಾದ ಜಲವನ್ನು ನೀವು ಪಾನ ಮಾಡಿದ್ರೆ ಪಟ್ಟಿಯಲ್ಲಿರುವ ದೋಷ ಹೊಂದುತ್ತೆ. ಪಟ್ಟಿಯಲ್ಲಿರುವ ದೊಡ್ಡ ದೋಷ ಯಾವುದು ಹೇಳಿ ನೀವೇ ಹೇಳಿ ಬಟ್ಟೆಯಲ್ಲಿ ಯಾವ ದೊಡ್ಡ ದೋಷ ಇರುತ್ತೆ ಹೇಳಿ ಬೇಗ ಹೇಳಿ. ಎತ್ತು ಕುಕ್ಷಿಗ ತಂಪಾಪ ದೇಹಕ್ಕೆ ಪ್ರತಿ ಮಾಮಕ್ಕೆ ಯಾವೇ ಪಾಪ ಎಲ್ಲೋದಕ್ಕಿಂತ ಹೊಟ್ಟೆಗೆ ಹೊಟ್ಟೆಗೆ ಇನ್ನೊಂದು ಯಾವ್ದು ಹೇಳಿ ಹೊಟ್ಟೆಯಲ್ಲಿರುವ ದೋಷ ಯಾವುದು ನೀನು ಹೇಳಿ ಪಾಪ ಇನ್ನೊಂದು ಉಂಟಲ್ಲ ಇರುತ್ತೆ ದಿನನಿತ್ಯ ಹೇಳ್ತೀರಲ್ಲಿ ಪಟ್ಟೆ ಕಿಚ್ಚು ಇದೆಲ್ಲ ದೋಷಗಳು ಕೂಡ ರಾಯರ ಸ್ತೋತ್ರ ಮಾಡಿದರೆ ಅದು ಪರಿಹಾರ ಆಗುತ್ತೆ ಅಂತ ಇದ್ದಾರೆ. ಅಲ್ಲಿ ಈ ರಾಯರ ಸ್ತೋತ್ರ ಉಳಿತಾ ಇರುವಾಗಲೇ ಏನು ಅಂತ ಮಾತು ಅಂತಂತೆ ಏನಂತ ಸ್ವನೇಹ ಏನು ಬಂದಿದ್ದಾರೆ ಸಾಕ್ಷಿ ಯಾರು ಹೇಳಿದ್ರು ಈ ಸ್ತೋತ್ರ ಮಾಡ್ತಾ ಮಾಡ್ತಾ ಇರುವ ಕೊನೆಯಲ್ಲಿ ಏನು ಬಂತ ಹೇಳಿ ಬೃಂದಾವನದಿಂದ ಸಾಕ್ಷಿ ಈ ಸ್ತೋತ್ರ ಮಾಡಿದರೆ ಕಮಲನಾಥ ಉನ್ನತಿ ಆಗುತ್ತೆ ದಿಗಂತ ವಿಶ್ರಾಂತಿ ಕೀರ್ತಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಿ ಹಯಾಸ್ಯೋದ್ರಹಿ ಅಂತ ವೃಂದಾವನ ಕೇಳಿ ಬಂತು ಹೇಳಿದವರು ಯಾರು ಸಾಕ್ಷಿ ಹಯಾಸ್ಯೋದ್ರ ಅಂತ ಹೇಳಿದವರು ಯಾರು ಅರ್ಥ ಏನು ಅಂದ್ರೆ ಇಷ್ಟೇ ಅಭಿಪ್ರಾಯ ಈ ಸ್ತೋತ್ರವನ್ನು ಮಾಡಿದಾಗ ಬರಬಾರದು ಇಷ್ಟು ಇದು ಮಂತ್ರತುಲ್ಯವಾದಂತಹ ಸ್ತೋತ್ರ ಇದು ನನ್ನ ಸ್ತೋತ್ರ ಅಂತವರು ತಿಳ್ಕೊಳ್ತೇನೆ. ಇದು ಪರಮಾತ್ಮನ ಸ್ತೋತ್ರ ಇದರಲ್ಲಿ ನನ್ನ ಸ್ತೋತ್ರವು ಬಂದಿದೆ. ಇದೇ ಒಂದು ರೀತಿಯಾಗಿ ಮಿಶ್ರ ಸ್ತುತಿ ಮುಖ್ಯವಾಗಿ ಭಗವಂತನನ್ನು ಹೇಳುವಂತಹದ್ದು ಅದರ ನಂತರ ಪ್ರಾಣದೇವರು ಅದರ ನಂತರ ನನ್ನ ಹಾಗಾಗಿ ಒಂದು ರೀತಿಯಾಗಿ ದೇವರ ಸ್ತೋತ್ರವಿದೆ ನನ್ನ ಸ್ತೋತ್ರವಿದೆ. ಈ ಈ ಸ್ತುತಿ ಉಂಟಲ್ವ ಇದನ್ನು ಅಪ್ಪಣ್ಣಾಚಾರ್ಯ ಹೇಳಿದ ಅಂತ ಬೇಡ. ಈ ಮಂತ್ರವನ್ನು ಈ ಮಂತ್ರತುಲ್ಯವಾದ ಸ್ತೋತ್ರವನ್ನು ಮೊದಲು ಅದರ ದೃಷ್ಟಾರ ಯಾರು ಹಯಗ್ರೀ ಬೇಟ್ರಿ ಪರಮಾತ್ಮ. ಯಾಕೆ ಎಲ್ಲ ವೇದಗಳನ್ನು ಮೊದಲು ದರ್ಶನ ಮಾಡಿದವನು ಯಾರು ಹಾಗೆ ಅಪ್ಪಣ್ಣಾಚಾರ್ಯ ಈ ಸ್ತೋತ್ರಕ್ಕಿಂತ ಮೊದಲು
ಸರ್ವವೇದ ಮಂತ್ರಾಧಿಕಾರ ಆದ ಹಯಗುರುಪಿ ಪರಮಾತ್ಮ ಈ ಸ್ತೋತ್ರವನ್ನು ಮೊದಲೇ ತನ್ನ ದೃಷ್ಟಿಯನ್ನು ನೋಡಿದ್ದಾನೆ. ಇದು ಕೇವಲ ಅಪ್ಪಣ್ಣಾಚಾರ್ಯ ಎರಡನೇ ಸೆಕೆಂಡ್ ಋಷಿ ಅವರು. ಅಪ್ಪಣ್ಣಾಚಾರ್ಯ ಋಷಿಗಳು ಅಂತ ಹೇಳ್ತಾರೆ ಇಲ್ಲೋ, ಅಯ್ಯೋ ಸೆಕೆಂಡ್ ಋಷಿ ಅಪ್ಪಣ್ಣಾಚಾರ ಅಲ್ಲ, ಇನ್ನು ಹಯಗ್ರಿ ನೋಡಿಬಿಟ್ಟಿದ್ದಾನೆ. ನೀನು ಮಾಡಿದ ಸ್ತೋತ್ರ ಹಯಗ್ರಿನ ಚಿತ್ತಕ್ಕೆ ಬಂದಿದೆ ಅಂತ ಯಾರಿಗೆ ಸೂಚನೆ ಮಾಡಿದ್ರು? ಯಾರಿಗೆ ಸೂಚನೆ ಮಾಡಿದ್ರು? ಅಪ್ಪಣ್ಣಾಚಾರ್ಯ ಸೂಚನೆ ಮಾಡು, ಅದರೊಮ್ಮೆ ನಮಗೆ ಎಲ್ಲ ಸೂಚನೆ ಮಾಡಿದ್ರು. ಹರಿಚಿತ್ತಕ್ಕೆ ಬಂದಿದೆಯಪ್ಪ, ಅದ ನಂತರ ಅವರು ಯಾರ ಚಿತ್ತಕ್ಕೆ ಬಂತು? ಅಪ್ಪಣ್ಣಾಚಾರ್ಯ ಚಿತ್ತಕ್ಕೆ ಬಂತು. ಮೊದಲು ದುಷ್ಟಾರ್ಥವು ಪರಮಾತ್ಮ ಚಿತ್ತಕ್ಕೆ ಬಂತು, ಪರಮಾತ್ಮ ಕಂಡಿಡಿದ ಸ್ತೋತ್ರಕ್ಕೆ. ಹಾಗಾಗಿ ಅವನು ಕಂಡಿಡಿದ ಯಾವುದೂ ಕೂಡ ಸುಳ್ಳು ಸುಳ್ಳಾದ ಮಾತನ್ನು ಅವನು ಕಂಡಿಡಿಯುವುದಿಲ್ಲ. ಹಾಗಾಗಿ ಸತ್ಯವಚನ ಸತ್ಯವಚನ ಸತ್ಯವಚನ, ಇದು ಮಂತ್ರದುಲ್ಯ, ಇದು ಮಂತ್ರದುಲ್ಯ, ಇದು ಮಂತ್ರದುಲ್ಯ ಅಂತ ರಾಯರು ಅರ್ಪಣೆ ಪಡಿಸಿದ್ದಾರೆ. ಇಂತಹ ರಾಯರನ್ನು ನಾನು ವಿಶೇಷವಾಗಿ ರಾಘವ ನನ್ನ ಆ ಪ್ರತಿಮೆಯಲ್ಲಿ ರಾಘವನ್ನು ಪೂಜೆ ಮಾಡಿದರು. ಇಂದ್ರ ಅನ್ನೋಬಯ್ತಾನೆ ವೇದವ್ಯಾಸ ರೂಪಿ ಪರಮಾತ್ಮ, ಅವನು ತಮ್ಮ ಶಾಸ್ತ್ರ ವಾಂಗ್ಮಯದಲ್ಲಿ ಇಂದ್ರ ಅಂತ ಅನಿಸ್ಕೊಂಡ ವೇದವ್ಯಾಸವನ್ನು ಪೂಜೆ ಮಾಡಿದರು. ಪ್ರತಿಮೆಯಲ್ಲಿ ಕಾಮದೇವನ್ನು ಪೂಜೆ ಮಾಡಿದರು. ಹೀಗೆ ರಾಮ ಮತ್ತು ವೇದವ್ಯಾಸ, ರಾಘವ ಪ್ಲಸ್ ಇಂದ್ರ ಅಂದರೆ ವೇದವ್ಯಾಸ, ಇವರಿಬ್ಬರನ್ನ ಎರಡು ಪ್ರತಿಮೆಯಲ್ಲಿ, ಒಂದು ಪ್ರತಿಮೆ ಲೋಹಮಯವಾದ ಪ್ರತಿಮೆ, ಇನ್ನೊಂದು ಶಾಸ್ತ್ರಮಯವಾದ ಪ್ರತಿಮೆಯಲ್ಲಿ ಇಬ್ಬರು ಭಗವದ್ ರೂಪವನ್ನು ವಿಶೇಷವಾಗಿ ಉಪಾಸನೆ ಮಾಡಿದ ಮಹನೀಯ ಗುರುಗಳಂದರೆ ರಾಯರಾಗಿದ್ದಾರೆ ಅಂತ ರಾಯರ ಹತ್ರ ನಾವು ಬೇಡಿಕೊಳ್ಬೇಕಾದ ಇವತ್ತು ನಮಗೆ ತುಂಬ ಹತ್ತಿರಾದ ಗುರುಗಳು ಅಂದರೆ ಅವರೇ. ಆಗ ನಾನು ಕೆಲವರು ಭಕ್ತ ಸಂಪ್ರದಾಯ ಮಾಡದಲ್ಲಿ ಹುಟ್ಟಿದರೂ ಕೂಡ ಗುರುವಾರ ಗುರುವಾರ ರಾಯ ಮಠಕ್ಕೆ ಬರೋದು ಬಿಟ್ಟು ಎಲ್ಲೋ ಹೋಗ್ತಾರೆ. ಅದು ಯಾರು ಅಂತ ಇಷ್ಟ ರಾಯ ಫೋಟೋ ಇರೋಲ್ಲ, ಅಕ್ಕನಿಗೆ ಹೋದರೆ ರಾಯ ಫೋಟೋ ಇರೋಲ್ಲ. ಮಾತ್ರ ಹುಟ್ಟಿರ್ತಾರೆ ಎಲ್ಲ ತಮಿಳುನಾಡು ಕೆಲವು ಕಡೆಗೆ ಹೋದರೆ ಎಲ್ಲ ಕಡೆ ಹುಡುಕಂತ ನಾನು ಹೋಗಿದ್ದೆ. ಎಲ್ಲ ಬಾಬಾ ಫೋಟೋ ನಾವು ಎಷ್ಟೋ ಮಂದಿ ಎಷ್ಟೋ ಮಂದಿ ಮಾತುರಾಗಿ ಹುಟ್ಟಿರ್ತಾರೆ. ಅವರು ರಾಘವೇಂದ್ರ ಬಗ್ಗೆ ಏನು ಇಂಥ ಪರಿಸ್ಥಿತಿ ಇದೆ? ಇಷ್ಟು ದೊಡ್ಡ ಸಾತ್ವಿಕವಾದ ಪರಮ ತಪಸ್ವಿಗಳಾಗಿರ್ತಕ್ಕಂತಹ ಅಪರೋಕ್ಷ ಜ್ಞಾನಿಗೆ ಪವಾಡ ಕೊಡ್ತಕ್ಕಂಥ ಇಂಥ ಕೂಡ ಆ ಮನೆಯ ಒಳಗೆ ನಿಧಿ ಇದೆ ಅದು ಗೊತ್ತಿಲ್ಲ, ಇನ್ನು ಬೇರೆಯವರ ಮನೆ ನಿಧಿ ಇದೆ ಅಂತ ಹುಡ್ಕೊಂಡು ಹೋಗ್ತಾರಲ್ಲ, ಇದಕ್ಕಿಂತ ಮೂರ್ಖತನ ಸತ್ಯವಾದ ಅದು ಇನ್ನಾದರೂ ಬುದ್ಧಿ ಬರಲಿ. ನಿಮ್ಮ ಮಕ್ಕಳಿಗೆ ಇಲ್ಲಿ ಬರೋರು ಮಕ್ಕಳು ಹಾಗೆ ಮಾಡಲಿಕ್ಕೆ ತಿಳ್ಕೊಂಡಿದ್ದೇನೆ. ಮಕ್ಕಳಿಗೆ ಒಳ್ಳೆ ಸತ್ಸಂಸ್ಕಾರ ಕೊಡ್ರಿ, ರಾಯನಿಗೆ ಭಕ್ತಿ, ರಾಯರ ಅನುಗ್ರಹದಿಂದ ವಿಶೇಷವಾಗಿ ಭಗವಂತನಲ್ಲಿ ಭಕ್ತಿ ಮತ್ತು ಶಾಸ್ತ್ರದಲ್ಲಿ ಶ್ರದ್ಧೆ ಬಂದು ಕಳಿಸಿಕೊಡ್ಬೇಕು ಅಂತಹ ದೊಡ್ಡ ಗುರುಗಳು ನಾವು ಬಳಸಿದ ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸ ಮಾಡಿದ್ದೇನೆ. ಕೃಷ್ಣಾರ್ಪಣ